ಶೀತ ಆಗುತ್ತಾ? ನಮ್ಗೆ ಶೀತ ಆಗುತ್ತೆ, ನಾ ಕುಡಿದು ಬರ್ತೀನಪ್ಪ, ನೀವು ಕುಡಿಯುವುದಿಲ್ಲ. ಶ್ರೀಮತಿ ರಶ್ಮಿ ಅವರಿಂದ ಪ್ರಾರ್ಥನೆ. ವಿಶ್ವೇಶ್ವರ ಪುತ್ರನೇ ವಿಶ್ವವ್ಯಾಪಿ ಪೂಜ್ಯನೇ, ವಿಶ್ವೇಶ್ವರ ಪುತ್ರನೇ ವಿಶ್ವವ್ಯಾಪಿ ಪೂಜ್ಯನೇ, ನಮಿಪೆ ನಿನಗೆ ದಾತನೇ ಹೇ ಗಣನಾಥನೇ, ನಮಿಪೆ ನಿನಗೆ ದಾತನೇ ಹೇ ಗಣನಾಥನೇ, ವಿಶ್ವೇಶ್ವರ ಪುತ್ರನೇ ವಿಶ್ವವ್ಯಾಪಿ ಪೂಜ್ಯನೇ. ಹರ ಹರ ಗಂಗಾಧರ ಗೌರಿ ಕುಮಾರನೇ, ಮೂರನೇ ವೃದ್ಧಿಗೊಳಿಸು ಜಿಹ್ವೆಯಲಿ ನಿನ್ನ ದಿವ್ಯ ನಾಮವನ್ ಕೊಟ್ಟಂತ ಶ್ರೀಮತಿ ರಶ್ಮಿ ಅವರಿಗೆ ಧನ್ಯವಾದ. ನಮ್ಮ ಮಹಾಸಭೆಗೆ ಅಧ್ಯಕ್ಷರಾದ ನಮ್ಮ ಸಂಘದ ಸದಾಶಿವ ಪೂಜಾರರು ಸ್ವಾಗತ ಕೋರ್ಬೇಕಂತ ವಿನಂತಿಸುತ್ತೇನೆ. ಮಾನ್ಯ ಸದಸ್ಯರೆಲ್ಲರಿಗೂ ಬೆಳಗಿನ ಶುಭೋದಯ. ಸ್ವಾಗತಕ್ಕಿಂತ ಮೊದಲು ವರದಿ ಸಾಲಿನಲ್ಲಿ ನಮ್ಮನ್ನು ಅಲಗಿದ ಕೆಲವು ಸದಸ್ಯರ ಆತ್ಮಕ್ಕೆ ಶಾಂತಿ ಕೋರುವ ಸಮಯ ಇದು. ಒಂದು ಸಿದ್ದೇಗೌಡ, ರಾಮದಾಸ್, ಬಿ ಸಿ ಸೋಮಯ್ಯ, ಪುಷ್ಪ ಪೊನ್ನಪ್ಪ, ಕುಮಾರ್ ಟಿ, ವೆಂಕಟಸ್ವಾಮಿ, ಎಂ ಎಂ ಶೆಟ್ಟಿ, ಸುಭಾಷ್ ಡಿ ಎನ್, ಮಹಾದೇವ, ಪೆಮೆಲ್ ಎಂ, ಶಾಂತಾ ಎಸ್ ಎನ್, ಅಭಿಲಾಷ್, ಸದಾಶಿವ್ ಎಸ್, ನಾರಾಯಣ್ ಭಟ್, ಡಾಕ್ಟರ್ ರಮಾನಂದ ರಾವ್, ಶ್ರೀನಿವಾಸ್ ಬಿ ಎನ್, ಇಷ್ಟು ಜನ ನಮಗೆ ತಿಳಿದ ಸಂಘಕ್ಕೆ ತಿಳಿದ ಹಾಗೆ ವರದಿ ಸಾಲಿನಲ್ಲಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಒಂದು 2 ನಿಮಿಷ ಮೌನ ಪ್ರಾರ್ಥನೆ ಮಾಡಿ ಸಂತಾಪ ಸೂಚಿಸಬೇಕು ಅಂತ ಕೋರುತ್ತೇನೆ. ಈಗಿನ ಶುಭೋದಯ. ನಮ್ಮ ಸಂಘದ 2023-24 ಸಾಲಿಗೆ ನಡೆಯುತ್ತಿರುವ ಮಹಾಸಭೆಗೆ ತಮ್ಮೆಲ್ಲರನ್ನು ಪೂರಕವಾಗಿ ಸ್ವಾಗತಿಸುತ್ತೇನೆ. ಇಂದು ನಡೆಯುತ್ತಿರುವ ನಮ್ಮ ಸಂಘದ 29ನೇ ಮಹಾಸಭೆಯಾಗಿರುತ್ತದೆ. ನಮ್ಮ ಸಂಘವು ಆರಂಭವಾದಾಗಿನಿಂದ ನಿರಂತರವಾಗಿ ಲಾಭವನ್ನು ಗಳಿಸುತ್ತಾ ಸದಸ್ಯರಿಗೆ ಡಿವಿಡೆಂಡ್ ನೀಡುತ್ತಾ ಬಂದಿರುತ್ತೇವೆ. ನಮ್ಮ ಮಹಾಸಭೆಯ ಎಜೆಂಡಾದಂತೆ ಮುಂದಿನ ವಿಷಯ, ಈ ಒಂದು ಮಹಾಸಭೆಯ ನೋಟಿಸನ್ನು ಓದಿ ಅನುಮೋದಿಸುವುದು. ಅದನ್ನು ನಮ್ಮ ನಿರ್ದೇಶಕರಾದ ದೀಪಕ್ ಸುವರ್ಣ ಅವರು ಮಾಡಿಕೊಡ್ಲಿಕ್ಕೆ. ಎಲ್ಲರಿಗೂ ನಮಸ್ಕಾರ. ದೀಪಾಪತ್ತಿನ ಸಹಕಾರ ಸಂಘ ನಿಯಮಿತ, ದೀಪಾ ಸಹಕಾರ ಸಂಕೀರ್ಣ, ವಿದ್ಯಾಲಯ ರಸ್ತೆ, ರೂಪಾನಗರ, ಮೈಸೂರು. 2023-24 ವಾರ್ಷಿಕ ಮಹಾಸಭೆಯ ನೋಟಿಸು. ಸದಸ್ಯರಾದ ಶ್ರೀಕಾಂತ್ ರವರು ಪ್ರಪೋಸ್ ಮಾಡಿ ಅಜಯ್ ಕುಮಾರ್ ರವರು ಸೆಕೆಂಡ್ ಮಾಡಿದ್ದಾರೆ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಸರ್. ಪೇಮೆಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಆಡಿಟೆಡ್ ಬ್ಯಾಲೆನ್ಸ್ ಶೀಟ್, ಅದೇನಿದೆಯೋ ಅದನ್ನು ಈಗಾಗಲೇ ಈ ಒಂದು ಮಹಾಸಭೆಯ ನೋಟಿಸ್ನೊಂದಿಗೆ ಎಲ್ಲ ಸದಸ್ಯರಿಗೆ ತಲುಪಿರ್ತೀವಿ. ಈ ಬಗ್ಗೆ ಈಗಾಗಲೇ ಯಾವುದೇ ಒಂದು ನಮ್ಗೆ ಲಿಖಿತವಾಗಿ ಏನು ಪ್ರಶ್ನೆಗಳು ಬಂದಿರುವುದಿಲ್ಲ. ಇಲ್ಲಿ ಬಂದಂಥ ಸಭೆಯಲ್ಲಿ ಹಾಜರಿರುವಂಥ ಸದಸ್ಯರಿಗೆ ಈ ಒಂದು ಕಳಿಸಿರುವಂಥ ಲೆಕ್ಕಪತ್ರಗಳಲ್ಲಿ ತಮ್ಮ ಏನಾದರೂ ಅಭಿಪ್ರಾಯಗಳನ್ನು ಮಂಡಿಸಿದ್ರೆ ಹೇಳಿ, ಇಲ್ಲಾಂದರೆ ಅದನ್ನು ಒಬ್ಬರು ಪ್ರಪೋಸ್ ಮಾಡಿ ಒಬ್ಬರು ಸೆಕೆಂಡ್ ಮಾಡ್ಬೋದು. 7 ಕಾಯ್ದಿರಿಸುವುದು ಅಂತಿದೆ. 23, 13, 14 ಮತ್ತು 14, 15 ವರಮಾನ ತೆರಿಗೆ ಕಾಯ್ದಿರಿಸಿದ್ದೀವಿ. ಹಳೇದೇನಾದರೂ ರೂಲ್ಸ್ ಬಂದಿದೆಯಾ ಏನು ಅನ್ನೋದು ಅದರ ಬಗ್ಗೆ. ಇದು ಏನಾಗಿದೆ, ನಮ್ಮ ಸೊಸೈಟಿಗಳಿಗೆ ಏನು ATP 2A ಎಕ್ಸಂಪ್ಷನ್ ಇದೆ ಅಂತ ಹೇಳಿಬಿಟ್ಟು ನಾವು ಆ್ಯಕ್ಟಲ್ಲಿ ಹೇಳುತ್ತೆ, ಆ ಪ್ರಕಾರ ನಾವು ರಿಟರ್ನ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಆದರೆ ಈ ಕಳೆದ ಕೆಲವು ವರ್ಷಗಳಿಂದ ರಿಟರ್ನ್ ಸಬ್ಮಿಟ್ ಮಾಡಿದ ಮೇಲೂ ನಮಗೆ ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಡಿಮ್ಯಾಂಡ್ ಕೊಟ್ಟಿದ್ದ ನಾವು ಏನು ಕಮಿಷನರೇಟ್ ಲೆವೆಲಲ್ಲಿ ಅಪೀಲ್ ಹಾಕಿದ್ದೀವಿ. ಆ ಅಪೀಲ್ ನಮಗೆ ಫೇವರ್ ಆಗಿ ಬರಲಿಲ್ಲ. 2 ವರ್ಷದ ಅಪೀಲ್ ನಮಗೆ ಎಗೇನ್ಸ್ಟ್ ಬಂದಿದ್ದನ್ನು ನಾವು ಈಗಾಗಲೇ ಟ್ರಿಬ್ಯುನಲ್ಗೂ ಹೋಗಿದ್ದೀವಿ. ಈ ಕಟ್ಟಡದ ದುರಸ್ತಿ ಮತ್ತು ನಿರ್ವಹಣಾ 10 ಲಕ್ಷ ರೂಪಾಯಿ ಇದೆ, ಮತ್ತು ವಿದ್ಯುತ್ಕರಣ ಸುಮಾರು 8 ಲಕ್ಷ ಇದೆ. 18 ಲಕ್ಷ ಇದು ಬಿಲ್ಡಿಂಗ್ ಏನು ಹೊಸ್ತಲ್ಲ, ಎಕ್ಸಿಸ್ಟಿಂಗ್ ಬಿಲ್ಡಿಂಗು, ಇಷ್ಟೊಂದು ಹೇಗೆ ಕಟ್ಟಬೇಕು ಅಂತ. ರುದ್ರಪ್ಪನವರು ಹೇಳಿದ ಪ್ರಶ್ನೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಇದೆ. ಇದರಲ್ಲಿ ಅವರು ಕರೆಕ್ಟಾಗಿ ನಮ್ಮ ಅಕೌಂಟ್ಸನ್ನು ಓದಿದ್ದಾರೆ ಅಂತ ಹೇಳುತ್ತೆ ಅವರು. ಈ ಬಗ್ಗೆ ನಾವು ಕಳೆದ ಮಹಾಸಭೆಯಲ್ಲಿ ಚರ್ಚಿಸಿದ್ವಿ. ನೀವು ಅದನ್ನ ಆದಾಯದಲ್ಲಿ ಬರೆದಿದ್ರಲ್ಲ ಏನಂತ, ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ರಾಮೇಗೌಡ್ರೆ, ಕ್ಲಾರಿಫೈ ಆಯ್ತಾ ನಿಮಗೆ?
ಆಯ್ತು, ಈ ಐದನೇ ವಿಚಾರ ಎಲ್ಲ ಕಡೆ ಕ್ಲಿಯರ್ ಅಂತ ಹತ್ಕೋ. ಇದು ಪ್ರಪೋಸ್ಡ್ ಬೈ ಶೇಖರ್ ಅಂಡ್ ಸೆಕೆಂಡೆಡ್ ಬೈ ಅಜಯ್ ಕುಮಾರ್. ಈ ಶೇಕಡಾವಾರು ಯಾವ್ದು ಶೇಕಡಾವಾರು ಅದು? ಅದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಟೋಟಲ್ ಅಮೌಂಟ್ ಟೋಟಲ್ ಅಲ್ಲಿ -25%, ಆಮೇಲೆ ಅದರ ಉಳಿಕೆಯಲ್ಲಿ 2%, ಅದರ ಉಳಿಕೆಯಲ್ಲಿ ಉಳಿಕೆ 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 ಏನು ಏನು ಕಳೆದ ಮೇಲೆ ಉಳಿಯುತ್ತೋ ಆ ತರ ಪರ್ಸೆಂಟೇಜ್. ಅದು ಟೋಟಲ್ ಅಲ್ಲಿ ಪರ್ಸೆಂಟೇಜ್ ಅಲ್ಲ, ಉಳಿಕೆ ಮೊತ್ತದಲ್ಲಿ ಪರ್ಸೆಂಟೇಜ್. ವಿಷಯ ಸಂಖ್ಯೆ 8, 2024-25 ಸಾಲಿಗೆ ಮುಂಗಡ ಪತ್ರದ ಮಂಡನೆ. ಅದೇ ರೀತಿ ತುಂಬಾ ನಮ್ಮ ಮೆಂಬರ್ಸ್ಗೆ ಕಳಿಸುವಂತ ಬುಕ್ಗಳು ವಾಪಸ್ ಬರುತ್ತೆ. ಯಾರಾದರೂ ಅಡ್ರೆಸ್ ಚೇಂಜ್ ಆಗಿದ್ರೆ ದಯವಿಟ್ಟು ಅಡ್ರೆಸ್ ಚೇಂಜ್ ಆಫ್ ಅಡ್ರೆಸ್ ಬುಕ್ ಅಲ್ಲೇ ಇದೆ, ಅದರಲ್ಲಿ ನೋಟ್ ಮಾಡಿ. ಅದೇ ರೀತಿ ನಿಮ್ಮ ಟೆಲಿಫೋನ್ ನಂಬರ್ ನಮ್ಮಲ್ಲಿ ಇಲ್ಲ ಅಂದ್ರೆ ಅದನ್ನು ಒಂದು ದಯವಿಟ್ಟು ನಮ್ಮ ಏನು ಅಡ್ರೆಸ್ ಬುಕ್ ಅಲ್ಲಿ ಇಟ್ಟಿದೀವಿ, ಅಲ್ಲಿ ನೋಟ್ ಮಾಡಿಕೊಂಡು ಹೋಗಿ ಅಂತೇಳಿ ಎಲ್ಲ ಹತ್ರ ವಿನಂತಿಸ್ಕೋತೀವಿ. ಕೇಳ್ಬೋದು ನಿಮಗೆ ಏನು ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಅಂತ, ಹಾಗೆ ನಾವು ಲೋನಿಗೆ ಹಾಕಿದೀವಿ ಅಂತ ಕೊನೆಯ ಪುಟದಲ್ಲಿ ಎಲ್ಲ ಸದಸ್ಯರು ತಿಳಿಯಪಡಿಸಿದೀವಿ. ಈಗ 7.5% 2 ವರ್ಷದ ಅವಧಿಗೆ ಇದೆ. ಏನು ಸೀನಿಯರ್ ಸಿಟಿಸನ್ ಅವರಿಗೆ 5% ಎಕ್ಸ್ಟ್ರಾ ಕೊಡ್ತಾ ಇದೆ. ಈ ಬಗ್ಗೆ ನುರಿತ ತಜ್ಞರು ಈಗ ತಾನೇ ಆಗಮಿಸ್ತಾರೆ. ನಮ್ಮ ಸಹಕಾರ ಸಂಘಗಳ ಅಪರ ನಿಬಂಧಕರು ಸರ್ ಬಂದಿದ್ದಾರೆ. ಆಕ್ಟ್ ಅಂಡ್ ರೂಲ್ಸ್ ಬಗ್ಗೆ ನಮಗೆ ಸ್ವಲ್ಪ ಒಂದು 10 ನಿಮಿಷದ ಪಾಠ ಮಾಡಬೇಕು ಅಂತೇಳಿ ಸಾಹೇಬ್ರ ಹತ್ರ ಕೇಳ್ಕೊತೀನಿ. ಮ್ಯೂಚುವಲ್ ಫಂಡ್ ಬಗ್ಗೆ, ಈ ನಮ್ಮ ಫಂಡ್ ಅನ್ನ ಯಾವ ಲಿಮಿಟೇಷನ್ಸ್ ಏನಿದೆ ಅನ್ನೋದನ್ನ ಸಾಹೇಬ್ರು ನಮ್ಮ ಸಭೆಗೆ, ಅವರು ನಮ್ಮ ಸದಸ್ಯರು, ಅವರು ಪ್ರತಿ ಸಲ ಬಂದು ಇಲಾಖೆಯಲ್ಲಿ ಹೊಸದಾಗಿ ಏನು ಬದಲಾವಣೆಗಳಾಗ್ತಾ ಇದೆ ನಮಗೆ ಕಾಲಕಾಲಕ್ಕೆ ಏನು ಹೊಸ ಬದಲಾವಣೆ ತಕ್ಷಣ ತಿಳಿಸಿ ನಮ್ಮನ್ನ ಮಾರ್ಗದರ್ಶನ ಮಾಡಿ ನಮ್ಮ ಸಂಸ್ಥೆ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗೋಕೆ ಇಂತಹ ಹಲವಾರು ನಮ್ಮ ಸದಸ್ಯರೇ ಕಾರಣರಾಗಿರ್ತಾರೆ. ಅದನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಬಹುದಾ ಅಂತ ನೀವು ಕೇಳಿದ್ರಿ, ಅದಕ್ಕೆ ಕಾನೂನಿನ ಕರೆಕ್ಟ್ ಆದ ಉತ್ತರವನ್ನು ಸಾಹೇಬರೇ ಈಗ ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ಗಣ್ಯರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ, ನಾವು ಸಹಕಾರ ಇಲಾಖೆಯಲ್ಲಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಮಾಡಲಿಕ್ಕೆ ಈಗ ನಿಯಮದಲ್ಲಿ ಅವಕಾಶಗಳಿಲ್ಲ, ಯಾಕೆಂದರೆ ಅದು ಅಬ್ಜೆಕ್ಷನ್ಸ್ ಆಗ್ತದೆ. ಅದರಿಂದಾಗಿ ಅದರ ಬದಲು ಬೇರೆ ನಾವು ಇನ್ನೇನಾದರೂ ಕೂಡ ಪ್ರಾಫಿಟಬಲ್ ಆಗಿ ಹೂಡಲಿಕ್ಕೆ ಏನು ಬೇಕು ಅದನ್ನು ಆಡಳಿತ ಮಂಡಳಿ ಜೊತೆ ನಾವು ಅದನ್ನು ಚರ್ಚೆ ಮಾಡ್ತೀವಿ. ಬರೀ SGL ಅಕೌಂಟಲ್ಲಿ ಹಾಕಲಿಕ್ಕೆ ಅವಕಾಶ ಇದೆ, ಅದು ಬಿಟ್ಟರೆ ಎಲ್ಲಿ ನಮ್ಮಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈಗ ನಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲೇ ಎಲ್ಲಾದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ, ಎಸ್ಪೆಷಲಿ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ, ಇಟ್ಸ್ ನಾಟ್ ದ ಶೆಡ್ಯೂಲ್ ಬ್ಯಾಂಕ್ ಅಂದರೆ 1000 ಕ್ರೋರ್ಸ್ ಅಂಡ್ ಎಬೋವ್ ಇರ್ತಕ್ಕಂಥದ್ರಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ SGL ಅವಕಾಶ ಇದ್ದಾವೆ, ಆ ಥರದಲ್ಲಿ ಅವಕಾಶಗಳು ಮಾತ್ರ ಇದ್ದಾವೆ, ಬಟ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಲಿಕ್ಕೆ ಅವಕಾಶ ಇಲ್ಲ. ಪ್ರತಿ ವರ್ಷ ನಮ್ಮ ಒಂದು ಮಹಾಸಭೆಗೆ ಬಂದು ಈ ಸಹಕಾರ ಕಾನೂನಿನ ಬಗ್ಗೆ ಬಹಳ ಸ್ಪಷ್ಟತೆಯನ್ನ ನಮ್ಮ ಎಲ್ಲ ಸದಸ್ಯರಿಗೆ ನೀಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ನಾವು ಆಭಾರಿಯಾಗಿದ್ದೀವಿ. ಈ ವಿಷಯ ಸಂಖ್ಯೆ 10, 2024-25 ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕ. ಒಬ್ರು CA 2 ವರ್ಷ ಮಾಡಬಹುದರಿಂದ ಈಗ ಪೂರ್ಣಚಂದ್ರಯಾಣ್ ಕಂಪನಿಯವರು 1 ವರ್ಷ ಮಾಡಿದ್ದಾರೆ, ಇನ್ನು ನೆಕ್ಸ್ಟ್ ಇಯರ್ಗೆ ಅವರನ್ನೇ ಮಾಡೋದಂತ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಇದಕ್ಕೆ ಮಹಾಸಭೆಯ ಅನುಮತಿ ಬೇಕಾಗುತ್ತೆ. ವಿಷಯ ಸಂಖ್ಯೆ 11, ಅಧ್ಯಕ್ಷರ ಅನುಮತಿ ಮೇರೆಗೆ ಇತರ ವಿಷಯಗಳು ಹಾಗೂ ಪ್ರತಿಭಾ ಪುರಸ್ಕಾರ. ಸಂಘದ ವತಿಯಿಂದ ಪುರಸ್ಕರಿಸುವಂತ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿದ್ದೇವೆ, ಅದನ್ನ ಮುಂದುವರಿಸಕ್ಕೆ ಸಾಧ್ಯ ಆಗುತ್ತೆ. ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಅಲ್ಲ, ನಮ್ಮ ಪ್ರತಿಭಾ ಪುರಸ್ಕಾರ ಮುಂದುವರಿಸೋದಾದ್ರೆ ಮುಂದುವರಿಸೋಣ. ಮಕ್ಕಳು ಯಾರು ಹೆಚ್ಚಿನ ಅಂಕ ಗಳಿಸಿದಂತ ಒಂದು ಆರು ಸರ್ಟಿಫಿಕೇಟ್ ನಮಗೆ ಬಂದಿದೆ. 90% ಅಂಕಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದಂತ ಆರು ಬಂದಿದೆ. ಒಬ್ರು ಆಗಲೇ ಬಂದು ಹೊರಟೋದ್ರು, ನಮ್ಮದು ಇನ್ಯಾರೋ ಬಂದಿರ್ತಾರೆ ಕೊಡಿಸಿ ಅಂತ. ಯಾರು ಆ ಮಕ್ಕಳು ಅವರ ಪೇರೆಂಟ್ಸ್ ದಯವಿಟ್ಟು ಮುಂದೆ ಬರಬೇಕು. ಸಂಘ ನಿಯಮಿತ ದೀಪ ಸಹಕಾರ ಸಂಘದ ರೂಪನಗರ ಮೈಸೂರು, ಇದರ 2023-24 ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ.
ಒಟ್ಟಿಗೆ ಎಸ್ ಎಸ್ ಎಲ್ ಸಿಯಲ್ಲಿ ಒಬ್ಬರು ಅರ್ಜಿ ಹಾಕಿದ್ದಾರೆ, ಇನ್ನು ಪಿ ಯು ಸಿಯಲ್ಲಿ 4 ವಿದ್ಯಾರ್ಥಿಗಳು ಅರ್ಜಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಎನ್ ನಮ್ರತ ಡಾಟರ್ ಆಫ್ ನಂಜನ್ ಸ್ವಾಮಿ, ಮೆಂಬರ್ಶಿಪ್ ನಂಬರ್ 2323. ನಾವು ಪ್ರತಿ ವರ್ಷ ಹೇಳ್ತೀವಿ, ಈ ಒಂದು ಪುರಸ್ಕಾರಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವರಿಗೆ ತುಂಬಾ ಒಂದು ಖುಷಿ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಹಾಜರಾಗಿದ್ದಾರೆ. ನಮಗೆ ಇಲಾಖೆಯ ಕಾನೂನುಗಳ ಬಗ್ಗೆ ಈಗಾಗಲೇ ವಿವರಣೆ ನೀಡಿದೆ. ಅವರನ್ನ ನಮ್ಮ ಸಂಘದ ಸದಸ್ಯರ ಪರವಾಗಿ ಒಂದು ಪುರಸ್ಕರಿಸಬೇಕು ಅಂತ ಹೇಳಿ ಕೇಳ್ಕೊತೀವಿ. ಮಾಡ್ತಾ ಸಂಘ ಇಪ್ಪತ್ತೊಂಬತ್ತನೆಯ ದೀಪ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸದಸ್ಯರ ವಾರ್ಷಿಕ ಸಭೆಗೆ ಆಗಮಿಸಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿ ಫಲಪ್ರದವಾಗಿ ನಮಗೆ ಸಂಪನ್ನಗೊಳಿಸಿದ ಎಲ್ಲ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೇನೆ ನಮ್ಮ ಆಡಳಿತ ಮಂಡಳಿ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೇನೆ ನಮ್ಮ ಸಿಬ್ಬಂದಿ ವರ್ಗ, ದೀಪ ಕ್ರೆಡಿಟ್ ಸೊಸೈಟಿಯ ಸಿಬ್ಬಂದಿ ವರ್ಗ ಕೂಡ ಹಲವಾರು ದಿನಗಳಿಂದ ಈ ಒಂದು ಸಭೆಯನ್ನು ನಡೆಸಲಿಕ್ಕೆ ಶ್ರಮವನ್ನು ವಹಿಸಿದರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಪ್ರತಿಭಾ ಪುರಸ್ಕಾರ ಪಡೆದಂತಹ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅವರೂ ಕೂಡ ನಾನು ಮಂಡಳಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೇನೆ ಈ ಶಾಮಯಾನ ಮತ್ತು ಮೈಕ್ ಅನ್ನ ಒದಗಿಸಿದಂತ ಎಲ್ಲರಿಗೂ ಕೂಡ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ದೀಪ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಅವರಿಗೂ ಕೂಡ ಈ ಒಂದು ಸ್ಥಳಾವಕಾಶವನ್ನ ಒದಗಿಸಿ ನಮಗೆ ಸಭೆಯನ್ನ ಯಶಸ್ವಿಗೊಳಿಸಿ ಸಹಕಾರ ನೀಡಿದ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಮಹಾಸಭೆಗೆ ಬಹುಮುಖ್ಯವಾಗಿ ಇಲಾಖೆಯ ಮುಖ್ಯಸ್ಥರಾದಂತಹ ದಿವಾಕರ್ ಸರ್ ಅವರು ಬಂದು ಇತ್ತೀಚಿನ ವಿಚಾರ ವಿದ್ಯಮಾನಗಳನ್ನ ಇಲಾಖೆಯಲ್ಲಿ ನಡೆಯುತ್ತಿರುವಂತ ನೇರವಾಗಿ ನಮಗೆ ವಿಚಾರವನ್ನ ಮಂಡಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಮಂಡಳಿಯ ಪರವಾಗಿ ವಹಿಸ್ತೇನೆ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆರಂಭದಲ್ಲಿ ನಮಗೆ ಸ್ವಾಗತ ಕೋರಿದಂತ ರೂಪ ಅವ್ರ ಮೇಡಮ್ ಅವ್ರಿಗೂ ಕೂಡ ನಾನು ತುಂಬಾ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ನೇರವಾಗಿ ಜಾಗರಣೆಯನ್ನು ಮಾಡಿದಂತ ಶ್ರೀಮತಿ ಭಟ್ ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪರವಾಗಿ ತುಂಬಾ ಧನ್ಯವಾದಗಳು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಉಳಿಸತಕ್ಕಂತ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಊಟ ಆಗಲೇ ಆರಂಭ ಆಗಿದೆ, ಊಟಕ್ಕೆ ದಯವಿಟ್ಟು ಎಲ್ಲರೂ ಊಟವನ್ನು ಸ್ವೀಕರಿಸಿ ಮಳೆ ಬರೋದಕ್ಕಿಂತ ಮುನ್ನ ಮನೆ ಸೇರ್ಕೋಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಕೋತಾರೆ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಬ್ಬರೇ ಬರುತ್ತಾರೆ